ನ್ಯಾಯ ಸಿಗ್ಬೇಕಷ್ಟೇ. ನಾವಿನ್ನು ಹೆಣ್ಮಕ್ಳ ಪರ ಅದು ಬೀಳಿ ಅದಾಗ ಕೇಳಿಸ್ಕೊಂಡಾಗ ನನ್ನ ತಲೆ ಕೆಟ್ಟಿದೆ. ಒಬ್ಬರ ಪರ ನಿಮ್ಮ ಹೆಂಡತಿಗೆ ನೀನ್ ಯಾವಾಗ ಹುಟ್ಟೆ ಯಾವಾಗ ಹುಟ್ಟೆ ಅಂತ ನಮ್ಮನೆ ಗಂಡಿರ್ತೀರಾ? ನಮ್ಮನೆ ಗಂಡಿಸ್ರಿ ಆ ಹುಡುಗಿ ಅವ್ರಿಗೆ ಯಾಕೆ ರೀ ಹೇಳ್ತೀರಾ? ಅದ್ರ ಚಿಕ್ಕ ಹುಡುಗಿ ನಿಮ್ ತಟ್ಟೆ ಬೈಸದಂಗ ಆಗಿದೆ, ನಿಮ್ ಜ್ಞಾನ ಬೇಡ್ಬೇಡ್ರಿ, ಜ್ಞಾನ ಬೇಡ ನಿಮ್ಗೆ. ಆ ಚಿಕ್ಕ ಹುಡುಗಿ ಕರೀತೀರಿ, ನಿಮ್ ಜ್ಞಾನ ಬೇಡ. ಒಬ್ಬನ ಕೇಳಿದಿರಲ್ರಿ, ಎಲ್ಲ ಒಳಗಿಂದ ಹೊರಗಿಂದೆಲ್ಲ ಕೇಳಿದಿರಲ್ರಿ, ನಿಮ್ಗೆ ನಿಮ್ ಯೋಗ್ಯತೆ ಮಣ್ಣಾಗ ಸುಮ್ನಿರಪ್ಪ. ಅದ್ರ ಏನು ಎರಡು ನಿಮಿಷ ಅಷ್ಟೇ, ನೀನು ಜೈಲು ಹೊಡಿತೀಯ ಅವರು ಮಣ್ಪಾಲಾಗ್ತಾರಷ್ಟೇ. ಸುಮ್ನಿರಪ್ಪ, ಏನಿಲ್ಲ ಸರಿ, ಇವ್ರದ್ದು ತಗೊಳ್ಳಿ, ನೀಟಾಗಿ ತಗೊಳ್ಳಿ. ಪ್ರಿನ್ಸಿಪಲ್ ನೀವು ಶ್ರೀನಿಧಿ ಗೋಲ್ಡ್ ಮಾಲೀಕ ಹೆಣ್ಮಗ್ಳು ತಾನೇ ಹೇಳ್ತೀನಿ ಕೇಳಿ. ಒಂದ್ ಹೆಣ್ಮಗ್ಳನ್ನ ಶ್ರೀನಿಧಿ ಗೋಲ್ಡ್ ಮಾಲೀಕ ಇವರು ಜಗನ್ನಾಥ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಮಂಡ್ಯದ ವಿವಿ ರೋಡ್ ಅಲ್ಲಿ SBI ಬ್ಯಾಂಕ್ ಪಕ್ಕ ಇವ್ರದ್ದು ಅಂಗಡಿ ಇರೋಂತದ್ದು. ಇವ್ರು ಏನ್ ಮಾಡ್ತಾರೆ ಅಂದ್ರೆ BJPಯಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಇವ್ರ ಮನೆ ಬಂದ್ಬಿಟ್ಟು ಚಾಮುಂಡೇಶ್ವರಿ ನಗರದಲ್ಲಿದೆ. ಇವ್ರು ಏನ್ ಮಾಡ್ತಾರೆ, ಒಂದ್ ಹೆಣ್ಮಗಳಿಗೆ ಟ್ಯೂಷನ್ ಕೊಡ್ಸ್ತೀನಿ, ನಾನು ಲೆಕ್ಚರರ್ ಹೊಬ್ಳಿಲಿದ್ದೀನಿ ಅಂತ ಸುಳ್ಳು ಹೇಳಿ ಆಕೆಗೆ ಕೆಲಸ ಕೊಡು, ಸೊ ಆಮಿಷ ಒಡ್ಡಿ ಅದು ಇದು ಅಂತ ಹೇಳ್ಕೊಂಡು ನೋಡಿ ಇವ್ರ ಐಡಿ ಕಾರ್ಡ್ ಇದೆಲ್ಲ ಮಾಡಿಕೊಂಡು ಆ ಹೆಣ್ಮಗ್ಳಿಗೆ ಆಸೆ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಆಕೆ ಇಲ್ಲಿ ಬಂದು ನೋಡಿ, ಮಂಡ್ಯ ಜಿಲ್ಲೆ ಇಲ್ಲೇ ಇದೆ ನೋಡಿ. ನಮ್ಮ ಮಂಡ್ಯದ ಏನೇ ನಮ್ಮ ಮಂಡ್ಯ ಹೆಸರು ಹಾಳು ಮಾಡಕ್ಕೆ ಬಂದು ಸೇರ್ಕೊಂಡಿದ್ದೀರ ನೀವು? ಆ ನಮ್ಮೂರ ಹೆಸರು ಯಾಕೆ ಹಾಳು ಮಾಡ್ತಿದ್ದೀರ ನೀವು? ನಾಚಿಕೆಟ್ಟವ ನೀವು? ನಿಮ್ಮೂರ ಏನು ಸಿಗ್ಲಿಲ್ವಾ ನಿಮಗೆ? ನಿಮ್ಮೂರ ಹೆಣ್ಮಕ್ಳಿಲ್ವಾ? ನಮ್ಮೂರ ಹೆಣ್ಮಕ್ಳು ಬೇಕಾ ನಿಮಗೆ? ಪ್ರಿನ್ಸಿಪಲ್ ನೀವು ಯಾಕೆ ಹುಡುಗಿ ಹಿಂಗೆ ಹೇಳಿದ್ದೀರಾ? ಅದು ಏನ್ ಮಾಡಿರೋದು, ಕರ್ಕೊಂಡು ಬಂದ್ಬಿಟ್ಟು ನೋಡಿ, ಒಬ್ಬರೊಬ್ಬರ ಎಲ್ಲ ಕೇಳ್ತಾರೆ. ಮತ್ತೆ ನೋಡಿ ಅದೆಲ್ಲ ತಂದಿಟ್ಟಿರೋದು ಆ ಮನುಷ್ಯ. ಅವ್ರ ಇರೋ ಸ್ಥಿತಿ ನೋಡಿ, ಬಟ್ಟೆ ನೋಡಿ, ಬಟ್ಟೆ ಬಿಚ್ಚಿ ಅದು ತಗೊಳ್ಳಿ, ಬಟ್ಟೆ ಶರ್ಟ್ ಮತ್ತೆ ಪ್ಯಾಂಟ್ ಬಿಚ್ಚಿರೋದು ನೋಡಿ, ಶರ್ಟ್ ಪ್ಯಾಂಟ್ ನೋಡಿ, ಇವ್ರಿರೋ ಸ್ಥಿತಿ ನೋಡಿ. ಏನ್ ಅನ್ಕೊಂಡಿದ್ದೀರಿ ನೀವು? ಏನ್ ಸರ್ ಇದು? ನೋಡಿದೀನಿ